ವಿದ್ಯಾರ್ಥಿಗಳು ತಾವು ಕಲಿತ ವಿದ್ಯಾಸಂಸ್ಥೆಯ ಋಣ ಮರೆಯಬಾರದು ಎಂದು ಹುಕ್ಕೇರಿ ನಗರದ ಭರತೇಶ್ ಪ್ಯಾರಾಮೆಡಿಕಲ್ ಕಾಲೇಜ್ ಅಧ್ಯಕ್ಷ ಕಲಗೌಡ ಮಲಗೌಡನವರ್ ಹೇಳಿದರು. ಅವರು ಲಕ್ಷ್ಮೀ ಶಿಕ್ಷಣ ಸಂಸ್ಥೆಯ ಭರತೇಶ್ ಪ್ಯಾರಾಮೆಡಿಕಲ್ ಕಾಲೇಜ್ ಮೊದಲ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಹುಕ್ಕೇರಿ ನಗರಕ್ಕೆ ಪ್ರಥಮವಾಗಿ ಪ್ಯಾರಾಮೆಡಿಕಲ್ ಕಾಲೇಜು ಸ್ಥಾಪಿಸಿ ಇಂದು ಸುಮಾರು 400 ವಿದ್ಯಾರ್ಥಿಗಳು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೋರ್ಸುಗಳನ್ನು ಪರಿಚಯಿಸಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿಸಲಾಗುವುದು ಎಂದರು. ಪ್ರತಿ ವರ್ಷ ನಾವು ಮಾಡ್ತಾನೆ ಇರ್ತೀವಿ. ಹೊಸದಾಗಿ ಬಂದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವೆಲ್ಕಮ್ ಫಂಕ್ಷನ್ ಅಂತ ಮಾಡ್ತೀವಿ. ಈಗ ಕಲಿತಂತ ವಿದ್ಯಾರ್ಥಿಗಳನ್ನ ನಾವು ಬೀಳ್ಕೊಡುವ ಸಮಾರಂಭ ಅಂತ ಹೇಳಿ ಎಲ್ಲರೂ ನಾವು ಮಾಡ್ತೇವೆ. ನಮ್ಮ ಕಾಲೇಜಿನ ಕರ್ತವ್ಯ ನಾವು ಮಾಡಲೇಬೇಕು. ಇಲ್ಲಿ 3 ವರ್ಷ ವಿದ್ಯಾಭ್ಯಾಸವನ್ನು ಪಡೆದಂಥ ವಿದ್ಯಾರ್ಥಿಗಳನ್ನ ನಾವು ಇಲ್ಲಿಂದ ಈ ವರ್ಷ ಒಂದು ಕಾರ್ಯಕ್ರಮ ಮಾಡಿ ಕಳಿಸ್ಬಿಡ್ತೀವಿ. ನೆಕ್ಸ್ಟ್ ಅವ್ರು ಏನು ಮಾಡಬೇಕು, ವಿದ್ಯಾರ್ಥಿಗಳ ಮುಂದಿನ ಜೀವನ ಏನು, ನಮ್ಮ ಕಾಲೇಜಲ್ಲಿ 3 ವರ್ಷ ಏನು ಕಲಿತ್ರಿ, ಏನು ಎಕ್ಸ್ಪೀರಿಯನ್ಸ್ ತೊಗೊಂಡ್ರಿ ಅನ್ನೋದು ನಮಗೂ ಒಂದು ಚಿಂತೆ ಇದೆ. ಎಲ್ಲಿ ನಮ್ಮ ಮಕ್ಕಳ ಮುಂದೆ ಹೋಗಿ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡ್ತಾರೋ ಅಥವಾ ಅಲ್ಲೇ ಸ್ಟಾಪ್ ಮಾಡ್ತಾರೋ ಅನ್ನೋದು ನಮ್ಮ ಕಾಳಜಿ ಇದೆ. ಅದಕ್ಕೆ ನಾನು ಪ್ರತಿ ಸಾರಿ ಹೇಳ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ, ಈ ಒಂದು ಪ್ರೊಫೆಷ್ನಲ್ ಕೋರ್ಸಿಗೆ ರಾಜೀವ್ ಸರ್ ಹೇಳಿದಂಗೆ ನಾವು ಸುಮಾರು 2005 ನಾವು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ 2005 ಸುಮಾರು ವರ್ಷ, ಅದು ಕಡಿಮೆ ಅಂದ್ರೆ ಒಂದು 5 ವರ್ಷ ಸಂಸ್ಥೆಯ ಉಪಾಧ್ಯಕ್ಷ ಮಹೇಶ್ ಮಲ್ಗೌಡನವರ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವೇದಿಕೆಯ ಮೇಲೆ ನಿರ್ದೇಶಕರಾದ ಉದಯ್ ಬ್ಯಾಳಿ, ಅವ್ವಕ್ಕ ಮಲ್ಗೌಡನವರ್, ಸಂತೋಷ ಸ್ವಾಮಿ, ಪ್ರಾಚಾರ್ಯ ಮಿಲಿಂದ ನಾಡ್ಗೌಡ, ಆಡಳಿತಾಧಿಕಾರಿ ಶ್ರೀದೇವಿ ಹಿರೇಮಠ್, ಪತ್ರಕರ್ತ ನಂದಕುಮಾರ್ ಹುಕ್ಕೇರಿ ಉಪಸ್ಥಿತರಿದ್ದರು. ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಇನ್ಯೂಸ್ ವರದಿಗಾರ ರಾಜು ಬಾಗಲಕೋಟೆ ಮಾತನಾಡಿ, ಇತ್ತೀಚೆಗೆ ವೈದ್ಯಕೀಯ ಕ್ಷೇತ್ರ ವ್ಯಾಪಾರೀಕರಣವಾಗುತ್ತಿರುವುದು ವಿಷಾದಕರ ಸಂಗತಿ. ಕಾರಣ, ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಕೇವಲ ಹಣ ಗಳಿಸುವುದು ಮಾತ್ರ ಗುರಿಯಾಗಿರದೆ ಉತ್ತಮ ಆರೋಗ್ಯವಂತ ಸಮಾಜ ನಿರ್ಮಾಣದ ಕಾರ್ಯ ನಿಮ್ಮಿಂದ ಆಗಬೇಕು. ಅದೇ ರೀತಿ ಲಕ್ಷ್ಮೀ ಶಿಕ್ಷಣ ಸಂಸ್ಥೆಯು ಮುಂಬರುವ ದಿನಗಳಲ್ಲಿ ವೈದ್ಯಕೀಯ ಶಿಕ್ಷಣದ ಜೊತೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವ ಗುರಿ ಸಫಲವಾಗಲಿ ಎಂದರು. ಅವಕ್ಕ ಮಲ್ಗೊಂಡವರೇ, ಸತೀಶ್ವಾಮಿಯವರೇ, ಮಿಲಿಂದ ಅಡಗೌಡ ಅಂತಂದ್ರೆ ನೀವೆಲ್ಲರೂ ಕೂಡಿ ಇವತ್ತೊಂದು ಏನು ಕಾರ್ಯಕ್ರಮ ಹಮ್ಮಿಕೊಳ್ಳಿದಿರಿ, ಈ ಕಾರ್ಯಕ್ರಮ ನಿಮ್ಮ ಜೀವನದೊಳಗೆ ಒಂದು ಅತ್ಯುತ್ತಮವಾದ ಮೈಲಿಗಲ್ಲಾಗಿ ಉಳಿಬೇಕು. ಯಾಕಂದ್ರೆ ಇದೇ ಮೇಡಮ್ ಅವ್ರು ಹೇಳಿದ್ರು, ಒಂದು NTTCಯಿಂದ ಸ್ಟಾರ್ಟ್ ಆದ್ರೆ ಈ ಸಂಸ್ಥೆ ಇವತ್ತು ಒಂದು ವೈದ್ಯಕೀಯ ಆದ್ರೆ ಇವತ್ತು 250 ವಿದ್ಯಾರ್ಥಿಗಳು ಇಲ್ಲಿ ನೀವು ಕಲಿತಾ ಇದ್ರೆ ಅಂದ್ರೆ ನಿಮ್ಮ ಅದೃಷ್ಟ ಸಹಿತ. ಯಾಕಂತಂದ್ರೆ ಬೇರೆ ಯಾವುದೋ ಕೋರ್ಸ್ ಮಾಡಬಹುದು, ಯಾವುದೋ ನೌಕರಿ ಹಿಡಿಬಹುದು, ಅದಕ್ಕೊಂದು ಮೇಡಮ್ ಅದಕ್ಕೆ ಒಂದು ಇರ್ತೈತೆ 60 ವರ್ಷ ಆದ್ರೆ ರಿಟೈರ್ಮೆಂಟ್ ಇರ್ತೈತೆ ಗೌರ್ಮೆಂಟ್ ಸರ್ವೆಂಟ್ ಇದ್ರು. ಆದ್ರೆ ನೀವು ಕಲಿತಕ್ಕಂತ ವಿದ್ಯೆ ನೀವು ಎಲ್ಲಿವರೆಗೂ ನಿಮ್ಗೆ ಸಾಕೋ ಅನ್ನೋವರೆಗೆ ನಿಮ್ಮ ಹತ್ರ ಉದ್ದೇಶ ಆಗಿರ್ಬೇಕು. ನಾವು ಲಕ್ಷ್ಮೀ ಶಿಕ್ಷಣ ಸಂಸ್ಥೆಯಲ್ಲಿ ಭರತೀಶ್ ಪ್ಯಾರಾಮೆಡಿಕಲ್ ಕಾಲೇಜಿನ ಕಲಿತ ವಿದ್ಯಾರ್ಥಿಗಳಿದೀವಿ. ನಾವು ಜನರಿಗೆ ಸಹಾಯ ಮಾಡಬೇಕು, ಸಮಾಜಕ್ಕೆ ಸಹಾಯ ಮಾಡಬೇಕು ಅನ್ನೋ ಒಂದು ಒದ್ದೇ ದೃಷ್ಟಿಯಿಂದ ನೀವು ಸೇವೆ ಸಲ್ಲಿಸಿದಂತ ನೀವು ಸಲ್ಲಿಸಿದ್ರೆ ಈ ಸಂಸ್ಥೆಯಲ್ಲಿ ಕಲಿತಕ್ಕಂತ ನಿಮ್ಗೆ ಸಫಲ ಅಂತ ಮಾತಾಡಂತ. ನಂತರ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ಶಿಕ್ಷಣ ಸಂಸ್ಥೆ ಚಿಟ್ಸ್ ಫಂಡ್ ಮತ್ತು ಸಹಕಾರಿ ಸಂಘದ ಪದಾಧಿಕಾರಿಗಳು, ಭರತೇಶ್ ಪ್ಯಾರಾಮೆಡಿಕಲ್ ಉಪನ್ಯಾಸಕರು, ವಿದ್ಯಾರ್ಥಿಗಳು ಮತ್ತು ಪಾಲಕರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.